ಫಸ್ಟ್ ರಾಜ ಸರ್ ಕೇಳೋಣ. ಸರ್, ಟ್ರೈಲರ್ ನೋಡಿ ತಮ್ಗೆ ಏನನ್ಸ್ತು? ಮೈಕ್ ಟ್ರೈಲರ್ ಏನ್ ಸರ್, ಟ್ರೈಲರ್ ಅಲ್ಲಿ ನಿಮ್ದೇ ಅವ ಒಂದ್ ರೀತಿ ನೀವು ಎಂಟ್ರಿ ಆಗ್ತಿದ್ ಹಾಗೇನೆ ಒಂದ್ ರೀತಿ ಗೂಸ್ ಬಂಪ್ಸ್ ಬರುತ್ತೆ ಸರ್. ಚಿತ್ರದ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ, ಏನ್ ಹೇಳ್ತೀರಿ? ಟ್ರೈಲರ್ ಅಫ್ಕೋರ್ಸ್ ನಿಮ್ಗೆಲ್ಲ ಏನನ್ನಿಸ್ತೋ ಅದೇ ಫೀಲ್ ನನಗೂ ಇದೆ. ಅವಾಗಲೇ ಹೇಳ್ತಾ ಇದ್ರಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ವಿಕ್ಕಿ ಅವರು ಈ ಟ್ರೈಲರ್ ನೋಡ್ತಾ ಇದ್ರೆ ಅಂತ. ಅವ್ನು ಖಂಡಿತ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇಲ್ಲ, ಅವನು ಅದನ್ನು ಕನಸ್ಕೊಂಡಿದ್ದಾನೆ, ಅದನ್ನು ಜೀವಿಸಿದ್ದಾನೆ, ಅದನ್ನು ಉಸಿರಾಡಿದ್ದಾನೆ. ಬಿಕಾಸ್ 13 ವರ್ಷ ಅವನ ಜೊತೆ ನಾನು ಕಳೆದಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ. ಅವನು ಗೊತ್ತು ಸಿನಿಮಾ ಸೆನ್ಸ್ ಅಥವಾ ಕತೆ ಸೆನ್ಸ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಎಲ್ಲವೂ ಬಹಳ ಅದ್ಭುತವಾಗಿರೋದ್ರಿಂದ ಇದು ಮಾಡೋದು ಬಹಳ ಸುಲಭ ಆಯಿತು ಅಂತ ಅನಿಸುತ್ತೆ ನನಗೆ. ಒಳ್ಳೇದಾಗಲಿ ವಿಕ್ಕಿ ನಿನ್ನ ಮೊದಲ ಡೈರೆಕ್ಷನ್ಗೆ. ಆ್ಯಂಡ್ ನನಗೊಂದು ಪುಟ್ಟ ಪಾತ್ರ ಕೊಟ್ಟಿದೆಯಾ, ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ. ಎನಿವೇಸ್ ಥ್ಯಾಂಕ್ ಯು ಇಡೀ ಟೀಮ್ಗೆ ಒಳ್ಳೇದಾಗಲಿ, ಪ್ರೊಡ್ಯೂಸರ್ ನಾಗರಾಜ್ ಮತ್ತು ಸುರೇಶ್ ಅವ್ರಿಗೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ವಿಕ್ಕಿ ಆಲ್ ದ ಬೆಸ್ಟ್, ಧನ್ಯಾ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಾಸ್ತಿ ಸರ್, ಮಾಸ್ತಿ ಸರ್ ತಮಗೆ ಏನಿಸ್ತು ಟ್ರೈಲರ್ ನೋಡಿ ನೀವೇ ಹೇಳಿ. ಎಲ್ರಿಗೂ ನಮಸ್ಕಾರ. ವಿಕ್ಕಿ ಬಗ್ಗೆ ಹೇಳಲೇಬೇಕು, ಕೆಂಡ ಸಂಪಿಗೆ ಶುರು ಆಗಬೇಕು. ನಮ್ಮ ರಾಜೇಶ್ ನಟರಂಗ ಅವರು ಅದಕ್ಕೆ ಕೋ ಡೈರೆಕ್ಟ್ರು, ನಾನು ರೈಟರ್ ಆಗಿದೆ, ಸೂರಿ ಸರ್ ಡೈರೆಕ್ಟ್ರು. ಸರಿ, ಯಾರನ್ನ ಹೀರೋ ಹಾಕಿ ತೊಗೋಬೇಕು ಅಂತ ಒಂದಷ್ಟು ಆಡಿಷನ್ಸ್ ನಡೀತಿತ್ತು. ನಮಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವಿಕ್ಕಿ ಓಡಾಡ್ತಿದ್ದ. ಸರಿ, ಎಲ್ಲ ಕೂತ್ಕೊಂಡು ಅದೊಂದು ಇನೋಸೆನ್ಸ್ ಇದೆ, ಅದು ವಿಕ್ಕಿಲಿದೆ, ಅವನ್ನ ಕ್ಯಾಶ್ ಮಾಡ್ಬೋದು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಅಪ್ಪು ಸರ್ ಕೊಟ್ಟಿದ್ದ ಒಂದು 5D ಕ್ಯಾಮ್ರಾ ಸೂರ್ಯ ಅವ್ರ ಹತ್ರ ಇತ್ತು. ಸರಿ, ಅದನ್ನು ಇಟ್ಕೊಂಡು ಹಿಂಗೆ ನಡ್ಕೊಂಡು ಬಾರೋ ಅಂದರು. ಸರಿ, ಏಕ್ದಮ್ ಹಂಗೆ ನಡ್ಕೊಂಬ ಅಂದ ತಕ್ಷಣ ವಿಕ್ಕಿ ರೆಗ್ಯುಲರಾಗಿ ನಡೀತಾ ಇದ್ದವನು ಸ್ವಲ್ಪ ಆ ಹೀರೋಯಿಸಮ್ ಹಾಕ್ಕೊಂಡು ನಡ್ಕೊಂಡು ಬಂದ, ಕಟ್ ಮಾಡಿದ್ರು. ಆವಾಗ ಸೂರ್ಯ ಅವ್ರು ಹೇಳಿದ್ದು, ನಿನ್ನ ಕ್ಯಾಮ್ರಾ ಕಣ್ಣಿಗೆ ಹೀರೋ ಹಾಕ್ಬೇಡ ಕಣ, ಜನರ ಕಣ್ಣಿಗೆ ಹೀರೋ ಹಾಕ್ಬೇಕು ಅಂತ. ಸೊ ಅದನ್ನು ಅಂದರೆ ಫಸ್ಟು ಎಂಥ ಲಕ್ಕಿ ಅವನು ಅಂದರೆ ಕೆಂಡ ಸಂಪಿಗೆ ತುಂಬ ಜನರ ಮನಸ್ಸಲ್ಲಿ ಇವತ್ತಿಗೂ ಉಳಿದಿದೆ. ತದನಂತರ ಕಾಲೇಜ್ ಕುಮಾರ ಸಂತು ಅವರು ನಿರ್ದೇಶನದಲ್ಲಾಗಿದ್ದು, ಕಾಲೇಜ್ ಕುಮಾರನು ಚೆನ್ನಾಗಾಯಿತು. ಯಾವತ್ತೂ ಕರಪ್ಟ್ ಆಗಲಿಲ್ಲ ವಿಕ್ಕಿ, ಅದೊಂದು ಶುದ್ಧತೆ ಮತ್ತು ಬದ್ಧತೆನೇ ಎರಡನ್ನೂ ಕಾಪಾಡ್ಕೊಂಡು ಬಂದಿದ್ದಾನೆ. ಸೊ ಜನರ ಪ್ರೀತಿ ವಿಶ್ವಾಸ ಕಾಲಪತ್ತರ್ಗೂ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಜನ ಏನು ಥಿಯೇಟ್ರಿಗೆ ಬರಲ್ಲ ಅನ್ನೋ ಒಂದು ಅಪವಾದನ ಸುಳ್ಳಾಗಿಸಿದ್ದೀರಾ, ತುಂಬ ಥ್ಯಾಂಕ್ಸ್ ನಿಮಗೆ ಭೀಮಾ ಮತ್ತು ಕೃಷ್ಣಂ ಪ್ರೇಮಸಖಿ ಮುಖಾಂತರ. ಸೊ ಎಲ್ಲರೂ ಎಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾ ಮೇಲೂ ಇರಲಿ, ವಿಕ್ಕಿಗೆ ಮತ್ತೊಂದು ಯಶಸ್ಸು ಸಿಗಲಿ ನಿಮ್ಮಗಳ ಮೂಲಕ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವಾಗ ಚಕ್ರವರ್ತಿ ಚಂದ್ರಚೂಡ್ ಸರ್ ಮಾಡ್ತಾ ಇದ್ದೀರಾ ಮಂಡವಿ ಅವರೇ, ಜನ ಎಲ್ಲ ಅಭಿನಯ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಸರ್ ಕಾಯ್ತಾ ಇದ್ದಾರೆ. ಅಭಿನಯ ಚಕ್ರವರ್ತಿ ನಮ್ಮ ಕಿಚ್ಚ ಸುದೀಪ್ ಅವರು ಸರ್. ಓಕೆ ಸರ್, ಹೇಳಿ. ಒಬ್ಬ ಫ್ರೆಂಡ್ ಆಗಿ ಕಾಲಾಪಥ ಸಿನಿಮಾ ತಂಡಕ್ಕೆ ಬೆಂಬಲವಾಗಿ ಬಂದಿದ್ದೀರಾ, ನೀವು ಮಾತಾಡೋದು ನಮಗೆ ಗೊತ್ತು, ಒಂಥರ ನೀವು ನಿಲ್ಸೋದೆ ಎಲ್ಲ ಸಖತ್ತಾಗಿ ಮಾತಾಡ್ತೀರಾ. ಸೊ ಹೇಳಿ ಸರ್, ಏನ್ ಅನಿಸ್ತಾ ಇದೆ ಟ್ರೈಲರ್ ನೋಡಿ? ಮೊದಲನೇದಾಗಿ ಅವರಿಗೆ ಮತ್ತು ನಮ್ಮ ಪೆಪ್ಪೆ ಅವರಿಗೆ ನಮಸ್ಕಾರ. ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ, ನಾಗಾಭರಣ ಸರ್ ಬಂದಿದ್ದಾರೆ. ನಾಗಾಭರಣ ಸರ್ ಡೇಟ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಬಿಜಾಪುರದಿಂದ ಕರೆಸ್ಕೊಂಡಿದ್ದ ಜಿನಾಪುರ ಅಂತ ಒಂದು ಹಳ್ಳಿ ವಿಕ್ಕಿ. ನನಗೊಂದು ವಿಷಯ ಅರ್ಥ ಆಯಿತು, ನಾವು ಯಾರನ್ನ ತಮ್ಮ ತಮ್ಮ ಅಂತ ಕರಿತೀವೋ ಅವ್ರನ್ನ ರಾತ್ರಿ ಹೊತ್ತು ತೀರ್ಥಕ್ಷೇತ್ರದಲ್ಲಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಂದರೆ ಶೂಟಿಂಗ್ ಕರೆಸ್ಬಿಟ್ಟು 42 ಡಿಗ್ರಿಲಿ ವೆಚ್ಚಿ ಸಾಯಿಸ್ತಾರೆ. ಸಣ್ಣ ಒಂದು ಪಾತ್ರ ಕೊಟ್ಟ ಈ ಸಿನಿಮಾದಲ್ಲಿ. ಫಸ್ಟ್ ಬಂದು ಕಾಲಪತ್ತರ್ ಅಂತ ಟೈಟ್ಲ್ ಹೇಳಿದ ತಕ್ಷಣ ನನಗೆ ಅನಿಸಿದ್ದು ಒಬ್ಬ ರೈಟರ್ ಆಗಿ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಜರ್ನಲಿಸ್ಟ್ ಆಗಿ ಇದ್ಯಾವನೋ ಅಮಿತಾಭ್ ಬಚ್ಚನ್ ಹೆಸರು ಇಟ್ಕೊಬಿಟ್ಟಿದೆಯಲ್ಲೋ ಅವರ ಹೆಸರು ಅಂತಂದೆ. ಯಾಕಂದರೆ ಇದು ಅವ್ರ ಟೈಟ್ಲು, ಕಥೆ ಕೇಳಿದ ಮೇಲೆ ವಿಷಯ ಕೇಳಿದ ಮೇಲೆ ಸತ್ಯ ಅವರು ಎಲ್ಲ ಕೂತ್ಕೊಂಡು ಅಹೋರಾತ್ರಿ ಮೀಟಿಂಗ್ ಮಾಡಿದ ಮೇಲೆ ಅನಿಸಿದ್ದೇನು ಅಂದರೆ ಎಲ್ಲ ಹೇಳ್ತಾರೆ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ. ಆ ಥರದ್ದೊಂದು ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ತಗೋಬರೋಕ್ಕೆ ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಧನ್ಯ ಅವ್ರ ಜೊತೆ ಆಗಿದ್ದಾರೆ, ಶಿವಣ್ಣ ಬಂದಿದ್ದಾರೆ, ಇಷ್ಟು ಜನ ಆಶೀರ್ವಾದ ಇಲ್ಲೇ ಕಾಣ್ತಾ ಇದೆ ಅಂದರೆ ಇದು ಭೀಮನ ಮಾಸೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. 100% ಸರ್, 100% ಸರ್. ನೀವಂದ್ರೆ ಯಾಕೆ ಅಂದರೆ ನೀವು ಬರೋವಾಗ ಒಂದು ಹಾಡು ಹಾಕಿದ್ರಿ, ತಗರದು ಹಾಡು ಹಾಕಿದ್ರಿ, ಜನರದೊಂದು ರಿಯಾಕ್ಷನ್ ನೋಡಿದ್ರಿ. ಅವಾಗಿಂದ ಇಮ್ರಾನ್ ಎಲ್ಲರನ್ನೂ ಕೇಳ್ತಾ ಇದ್ರು ಜನರ ಹತ್ರ ಹೋಗಿ, ಕಾಲಪತ್ತರ್ ಅಂದರೆ ಏನು ನೆನಪಾಗುತ್ತೆ ಅಂತ. ತುಂಬ ವಿಷಯಗಳು ಬೇರೆದೆಲ್ಲ ನೆನಪಾಗುತ್ತೆ. ನಾನು ಸಿನಿಮಾ ಒಂದಷ್ಟು ನೋಡಿದ್ದೀನಿ, ತುಂಬ ಚಂದವಾದ ಒಂದು ಸಿನಿಮಾ ಮಾಡಿದ್ದಾನೆ ಧನ್ಯ ಅವರು, ತುಂಬ ಮುದ್ದಾಗಿ ಕಾಣ್ತಾರೆ. ಆ ಕ್ಯಾರೆಕ್ಟ್ರು, ಆ ಪಾತ್ರ ಮಾಡಿರೋದು, ಆ ಸೈನಿಕನ ಕಥೆ ಎಲ್ಲ ಚೆನ್ನಾಗಿದೆ. ವಿಕ್ಕಿ ತುಂಬ ಕಷ್ಟಪಟ್ಟಿದ್ದಾನೆ. ಆಮೇಲೆ ನಮ್ಮ ರಾಜಕಾರಣಿ ರಾಜಣ್ಣ ಇಲ್ಲಿ ನೋಡಿ ಇಲ್ಲಿದ್ದಾರೆ,
ನರಸಿಂಹಮೂರ್ತಿ ಮತ್ತೆ ನಮ್ಮ ಭುವನ ಸುರೇಶ್ ಅವರು ಇನ್ನೂ ಮಗನೇ ಸಿಟ್ಕೊಂಡೆ ಓಡಾಡ್ತಾವ್ರಿ ಇಷ್ಟೊಷ್ಟೇ ಆದ್ರೂ ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಸಕ್ಸಸ್ ಆಗಲಿ, ಚೆನ್ನಾಗಾಗ್ಲಿ. ಆಮೇಲೆ ಈ ವೇದಿಕೆ ಮೇಲೆ ನಿಂತು ಯಾರು ಕೂಡ ಕನ್ನಡ ಚಿತ್ರರಂಗನ ಜನ ನೋಡ್ತಾ ಇಲ್ಲ ಅಂತ ಹೇಳೋದೇ ಬೇಡ. ಯಾಕೆಂದರೆ ಕನ್ನಡ ಚಿತ್ರರಂಗ ಯಾವತ್ತೂ ಕೇಡುಗಾಲಕ್ಕೆ ಈಡಾಗೋದೇ ಇಲ್ಲ, ಅದು ಸೇಡುಗಾಲಕ್ಕೆ ಈಡಾಗಿದೆ. ಯಾಕೆಂದರೆ ಡೈರೆಕ್ಟರ್ಗಳೆಲ್ಲ ಆ್ಯಕ್ಟರ್ ಆಗ್ತವ್ರೆ, ಆ್ಯಕ್ಟರ್ಗಳೆಲ್ಲ ಡೈರೆಕ್ಟರ್ ಆಗ್ತವ್ರೆ, ಡೈರೆಕ್ಟರ್ ಆ್ಯಕ್ಟರ್ಗಳಾಗಿ ಆ್ಯಕ್ಟರ್ ಡೈರೆಕ್ಟರಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಕಾಲ ಇದು. ಸದಾ ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಶೂನ್ಯ ಆಗಲ್ಲ, ಇಂಥವರೆಲ್ಲ ಇರೋ ತನಕ ಅದು ಧ್ವಜ ಯಾವತ್ತೂ ನಿಲ್ಲೋದೇ ಇಲ್ಲ, ಅದು ಮುಂದುವರಿಯಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನನ್ನ ಹೆಸರು ನನ್ನ ಹೆಸರು ಕರೆದ್ರೆ ನಾನು ಬರಲ್ಲ, ಅಂತದ್ರಲ್ಲಿ ಬೇರೆಯವ್ರ ಹೆಸರು ಕರೆದ್ರೆ ಬರೋದೇ ಇಲ್ಲ, ಗೊತ್ತಿರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಇಲ್ಲಿ ಸರ್, ನಿಮ್ಮ ಫ್ರೆಂಡ್ ಸಿನಿಮಾ ನೀವು ಆಕ್ಟ್ ಮಾಡಿದೀರ, ನೀವು ಡೈರೆಕ್ಷನ್ ಮಾಡ್ತಿದ್ದೀರಾ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದು ನೆನಪಿನ ಕಾಣಿಕೆ ನಮ್ಮ ಕಾಲಪತ್ರ ಟೀಮ್ಗಳಿಂದ. ಕಾಲಪತ್ರ ಸಿನಿಮಾದ ನಿರ್ಮಾಪಕರಾದಂತಹ ನಾಗರಾಜ್ ಅವರು ಮೂವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ನಿಮ್ಮಗಳ ಸಪೋರ್ಟ್ ಹೀಗೆ ಇರಲಿ.